ಅವ್ರದ್ದು ಸರ್ಕಾರದ ಸಾಧನೆ ಮಾಡಿದ್ರು. ಎಷ್ಟು ಜನ ಮಂತ್ರಿ ಹೋಗಿದ್ರು, ಎಷ್ಟು ಜನ ಹೋದರು, ಏನಾಯಿತು, ಏನು ಟಿ ವಿಗಳಲ್ಲಿ ಬಂತು, ಸ್ಮೃತಿ ಇರಾಣಿ ಬಾಂಡಿ ಭಾಷಣ ಮಾಡುವಾಗ ಜನ ಎಲ್ಲಿದ್ದರು, ರೋಡಲ್ಲಿ ಇದ್ದರು, ಅದಕ್ಕೇನು ಉತ್ತರ ಆಯಿತು, ಅದ್ರ ಬಗ್ಗೆ ಯಾರು ಚರ್ಚೆನೂ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಯಡಿಯೂರಪ್ಪನ ಭಾಷಣ ಮುಗಿದ ತಕ್ಷಣ ಎಲ್ಲ ಖಾಲಿ ಆಗೋದ್ರಲ್ಲ, ಯಾರು ಒಳಗಡಿಕೆ ಬರಲಿಲ್ವಲ್ಲ, ಎಲ್ಲ ಮಂತ್ರಿಗಳು ಬರಲೇ ಇಲ್ವಲ್ಲ, ಅದನ್ನು ಯಾವ ಸಹಕಾರ ಚಳುವಳಿ ಅಂತೀರಿ? ಅಲ್ಲ ಸರ್, ನಿಮ್ಮ ಭಾಷಣದಲ್ಲಿ ಆ ಥರ ಮಾತುಗಳು ಬಂದಿದ್ದು ನಾವು ಕೇಳಿದ್ವಿ. ನಾನು ನಮ್ಮವ್ರಿಗೆ ಹೇಳಬೇಕಲ್ರಿ, ಅವ್ರಿಗೆ ಎಚ್ಚರಿಕೆ ಅಂದಿರಿ, ನಿಮ್ಮ ಜವಾಬ್ದಾರಿ, ಅಕೌಂಟಬಿಲಿಟಿ, ನೀವು ಆಫೀಸ್ ಗರ್ಲ್ಸ್ ಆಗಿದ್ದೀರಿ, ಆಫೀಸ್ ಗರ್ಲ್ಸ್ ಆಗಿ ಪರ್ಫಾರ್ಮ್ ಅಂತ ಹೇಳ್ಕೊಟ್ಟಿಲ್ಲ. ಕೊನೆಗೆ ಶಾಸಕರಿಗೆ ಟಾರ್ಗೆಟ್ ಸೃಜುವಲ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ACC ಯಾರು ಏನೇನು ಕೆಲಸ ಮಾಡಬೇಕು, ಕೆಲಸ ಟಿಕೆಟ್ ಅಂತ, ಮತ್ತೆ ಏನು ಕೆಲಸ ಮಾಡದೇ ಇರೋರಿಗೆ ಮಾಡೋಕ್ಕಾಗ್ತದಾ? ನಾನು ವಾಪಸ್ ಗೆಲ್ಲಬೇಕಪ್ಪ, ನಂಗೆ ನಂಬರ್ಬೇಕು. ಕ್ಷೇತ್ರಗಳಲ್ಲಿ MLAಗಳು ಹೋಗಲೇಬೇಕು, ಬರೀ ಮದುವೆಗಳಿಗೆ ಗೌರ್ಮೆಂಟ್ ಪ್ರೋಗ್ರಾಮ್ಗೆ ಟೇಪ್ ಕಟ್ಟಿಂಗ್ ಹೋಗೋದಲ್ಲ, ಮನೆ ಮನೆಗೆ ಹೋಗಿ ಬೂತ್ ಬೂತ್ಗೂ ಹೋಗಿ ಪ್ರತಿ ಮನೆಯಲ್ಲೂ ಬೂತ್ ಯಾತ್ರೆ ಮಾಡಬೇಕು, ಬೂತ್ ಯಾತ್ರೆ ಮಾಡಬೇಕು. ಅದು ನನ್ನ ಬೈಕೆ MLA ಆಗಲಿ, ಫಸ್ಟು ಹೊಲ ಚೆನ್ನಾಗಿ ಉಳಿ ಅಂತ ಹೇಳ್ತಾ ಇದ್ದೀವಿ, ಆಮೇಲೆ BJP ಎಲ್ಲ ಕರೆಕ್ಟಾಗಿ ಬಿಚ್ಚಿ ಹಾಕೋಣ. ವಿಸ್ತಾರ ನ್ಯೂಸ್, ನಿಖರ, ಜನಪರ.